ಅವನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಏನು ಕೊಟ್ಟಿದ್ದ ಆರೋಪಿ ಧನರಾಜ್ ಆತನನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಶಾಕ್ ಕೊಟ್ಟ ಆರೋಪಿ ರಾಜು ಅಲಿಯಾಸ ಧನರಾಜ್ ಮತ್ತವನ ಬೈಕ್ ವಶಕ್ಕೆ. ಶೆಡ್ಗೆ ಮೆಗರ್ ಡಿವೈಸ್ ಅನ್ನ ತಂದದ್ದೇ ಈ ಆರೋಪಿ ರಾಜು. ಡಿಯೋ ಬೈಕ್ನಲ್ಲಿ ಶೆಡ್ಗೆ ಬಂದಿದ್ದಂತಹ ಆರೋಪಿ ಧನರಾಜ್ ಆತ ಬಂದಿದ್ದಂತಹ ಡಿಯೋ ಬೈಕ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆರೋಪಿಯನ್ನ ಕರೆದೊಯ್ದು ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ಭಾರಿ ಚಿತ್ರ ಹಿಂಸೆಯನ್ನ ಕೊಟ್ಟು ರೇಣುಕಾ ಸ್ವಾಮಿಯ ಹತ್ಯೆಯಾದದ್ದು. ಕರೆಂಟ್ ಶಾಕ್ ಕೂಡ ಕೊಟ್ಟಿದ್ರು. ಅದಕ್ಕಾಗಿ ಮೆಗ್ಗರ್ ಡಿವೈಸ್ ತಂದದ್ದು ದರ್ಶನ್ ಆಪ್ತ ಈ ರಾಜು. ರಾಜು ಅಲಿಯಾಸ ಧನರಾಜ್ ಕೊಲೆಯಾದ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟವ ಈತ. ಮೆಗ್ಗರ್ ಡಿವೈಸ್ ಸಮೇತ 9ನೇ ಆರೋಪಿ ರಾಜುನನ್ನ ಅರೆಸ್ಟ್ ಮಾಡಿರುವಂತಹ ಪೊಲೀಸರು ಆ ಡಿವೈಸ್ ತಂದಿದ್ದ ಅದಕ್ಕೆ ಬಳಕೆಯಾಗಿದ್ದ ಬೈಕ್ ಅನ್ನ ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಈ ಡಿವೈಸ್ ಕೇವಲ ರೇಣುಕಾ ಸ್ವಾಮಿಯ ಹಲ್ಲೆಗಷ್ಟೇ ಅಲ್ಲ, ಈ ಹಿಂದೆ ಕೂಡ ಹಲವು ಬಾರಿ ಬಳಕೆಯಾಗಿರೋದ್ರ ಬಗ್ಗೆ ಅನುಮಾನವನ್ನ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.